ಭಾರತ ಮಾತೆಯನ್ನ ಮಂದಿರದಲ್ಲಿ ಅನಂತ ಭಕ್ತಿ ಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತಾ, ಹಾಗೆ ಜಗನ್ಮಾತೆ ಚೌಡೇಶ್ವರಿಯನ್ನು ಕೂಡ ಅನಂತ ಭಕ್ತಿ ಪೂರ್ವಕವಾಗಿ ಸ್ಮರಿಸಿಕೊಂಡು, ಹಾಗೆ ವೀರ ಯೋಧ ಹುತಾತ್ಮರಾಗಿರ್ತಕ್ಕಂಥ ವೀರ ಯೋಧರನ್ನು ಕೂಡ ಅತ್ಯಂತ ಭಕ್ತಿ ಪೂರ್ವಕವಾಗಿ ಸ್ಮರಿಸಿಕೊಂಡು, ಹಾಗೆ ಪ್ರಸ್ತುತ ಇರುವಂತಹ ಸೈನಿಕರನ್ನು ಕೂಡ ಅನಂತ ಶರಣಗಳನ್ನು ಸಮರ್ಪಣೆ ಮಾಡ್ತಾ, ಇವತ್ತಿನ ದಿವಸ ಈ ಒಂದು ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಹಾಶಿವಾಲಯದ ಎಲ್ಲ ಸದ್ಭಕ್ತರು ಹಾಗೂ ಎಲ್ಲ ಭಾರತೀಯರಿಗೆ ನನ್ನ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಅಮೆರಿಕದ ಲೇಖಕ ಡೇವಿಡ್ ವ್ಯಾಲೆಸ್ ಒಂದು ಮಾತು ಹೇಳ್ತಾನೆ ನಮ್ಮ ದೇಶದ ಬಗ್ಗೆ ಕುರಿತು. ಒಬ್ಬ ವಿದೇಶದ ಲೇಖಕ ಏನ್ ಹೇಳ್ತಾನೆ ಅಂತಂದ್ರೆ, ಯಾವ ಇತರೆ ಜಗತ್ತಿನ ಜನರಿಗೆ ಓದಲು ಬರೆಯಲು ಬರ್ತಿರ್ಲಿಲ್ಲ, ಆಗ ಹಿಂದೂಗಳು ಭಾರತದೊಳಗ ಆಗಿನ ಕಾಲದೊಳಗ ವೇದಗಳನ್ನ ಬರೆದಿದ್ರು. ಯಾವ ಇತರೆ ಜಗತ್ತಿನ ಜನರಲ್ಲಿ ಶಿಕ್ಷಣದ ಅರಿವೇ ಇರಲಿಲ್ಲ, ಆಗ ಭಾರತದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ನಡೆಯುತ್ತಿತ್ತು. ಅಂತಹ ಶ್ರೇಷ್ಠ ದೇಶ ಯಾವುದು ಈ ಜಗತ್ತಿನ ಇದ್ರ ಅದು ಭಾರತ ಅಂತಕ್ಕಂಥ ಒಬ್ಬ ದೇಶದ ತಾಕತ್ತ ನಾವು ನೋಡ್ಬೇಕಾಗ್ತೈತಿ ಇವತ್ತು ದಿವಸ. ಇವತ್ತು ನೋಡ್ರಿ, ನಾವು ಒಂದು ಹೋಟೆಲ್ ಹೋಗ್ತೀವಿ, ಅಲ್ಲಿ ಏನಾದ್ರೂ ನಾವು ನೀರು ತಗೊಂಡ್ತೀವಿ ಅಂತಂದ್ರ ಒಂದು 20 ರೂಪಾಯಿ ಕೊಟ್ಟು ಬಿಲ್ ಕೊಟ್ಟು ನಾವು ನೀರು ತಗೊಂತೀವಿ. ಹಂಗೆ ಹೋಟೆಲ್ಗೆ ಹೋಗಿ ಊಟ ಮಾಡ್ಬೇಕಾಗಿತ್ತು ಅಂತಂದ್ರ ಬಿಲ್ ಕಟ್ತೀವಿ. ಆದ್ರೆ ಇವತ್ತೇನು ವಿದ್ಯುತ್ ಶಕ್ತಿ ನಡೆದೈತಲ್ಲ, ಎಲ್ಲಾ ವಿದ್ಯುತ್ ಇವತ್ತು ಬಿಲ್ ಕಟ್ಕೊಂತಾರ. ಆದ್ರ ಹಾಗೆ ನೀರನ್ನು ಕೂಡ ಬಳಕೆ ಮಾಡ್ತೀವಿ, ಆ ನೀರಿನ ಕೂಡ ಒಂದು ಬಿಲ್ ಕಟ್ತೀರಿ. ಆದ್ರ ಇವತ್ತು ನಮ್ಮ ಭಾರತ ದೇಶ, ಈ ಭಾರತ ಮಾತೆ ನಮಗೆ ಉಚಿತವಾಗಿ ಇವತ್ತೇನಂತಂದ್ರೆ ನೀರು ಸಾಕಾಗಷ್ಟು ನೀರನ್ನ ಕೊಟ್ಟಿದೆ, ಉಚಿತವಾಗಿ ಕೊಟ್ಟಿದೆ. ಹಾಗೆ ಏನು ಅಂತಂದ್ರ ಆಹಾರ ರೈತ ಇವತ್ತು ಆಹಾರ ನಮ್ಗೆ ಉಚಿತವಾಗಿ ದೊರಕ್ತಾ ಇದೆ. ಹಾಗೆ ಇವತ್ತು ಸೂರ್ಯ ಚಂದ್ರಂತಹ ಬೆಳಗುವಂತಹ ದೀಪಗಳನ್ನ ನಿರಂತರವಾಗಿರ್ತಕ್ಕಂಥ ದೀಪಗಳನ್ನ ಕನಿಸಿದಳ ಭಾರತ ಮಾತೆ. ಇಂಥ ಒಂದು ದೇಶಕ್ಕ ಇಂಥ ಭಾರತ ಮಾತೆಗೆ ನಾವು ಬಿಲ್ಲ ಕಟ್ಟುವ ಅವಶ್ಯಕತೆ ಇಲ್ಲ. ಈ ದಿಲ್ಲ ಕಟ್ಟಿದ್ರೆ ಸಾಕು, ನಾವು ಶ್ರೇಷ್ಠರಾಗ್ತೀವಿ ಅಂತಕ್ಕಂಥ ವಿಚಾರ ನೋಡ್ರಿ. ಇವತ್ತು ನಾವು ದಿಲ್ಲ ಕಟ್ಟುವಂತದ್ದು ಎಲ್ಲಾದ್ರೂ ನೋಡ್ತೀವಿ ಅಂತಂದ್ರ, ಏನು ಒಂದು ಕೆಲವು ದಿನಗಳ ಹಿಂದೆ ವೀರ ಯೋಧರು ಹುತಾತ್ಮರಾದ್ರಲ್ಲ, ಇವತ್ತು ನಾವು ಬಿಲ್ ಕಟ್ಟಿಲ್ಲ. ಅವರು ಇವತ್ತೇನಂದ್ರ ಸ್ವತಂತ್ರವಾಗಿ ಹೋರಾಡಿ ಅವರ ದಿಲ್ಲ ಕಟ್ಟಿ ವೀರ ಯೋಧ ಕೈಲಾಸವನ್ನ ಸ್ವರ್ಗವನ್ನ ಸೇರ್ಕೊಂಡಿದ್ದಾರೆ ಅಂತಕ್ಕಂಥ ನಾವು ಒಂದು ದುಃಖವಾಗಿ ಹೇಳ್ತಾ ಇದೀವಿ. ಆದ್ರೆ ಇವತ್ತಿನ ದಿವಸ ಜನವರಿ 26 ರಿಪಬ್ಲಿಕ್ ಡೇ, ಫೆಬ್ರವರಿ 26 ರಿವೆಂಜ್ ಡೇ. ಇವತ್ತ ನಾವು ಏನಂತಂದ್ರೆ ಇವತ್ತೇನು ಕೆಲವು ದಿನಗಳಿಂದ ವೀರ ಯೋಧರು ಹುತಾತ್ಮರಾದ್ರಲ್ಲ, ಅದಕ್ಕೆ ಉದ್ದೇಶವಾಗಿ ಇವತ್ತ ನರೇಂದ್ರ ಮೋದಿ ಅವರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಬೆಳಗಿನ ಜಾವ 3:00 ಎದ್ದು ಯಾರ ಮುಖ ನೋಡ್ತಾರ, ಇವ ನಾವು ಎಲ್ರು ಕೂಡ ಎದ್ದು ದೇವರ ಮುಖ ನೋಡಿದ್ವಿ. ಆದ್ರೆ ಪಾಪಿ ಆ ಪಾಕಿಸ್ತಾನ ಇರ್ತಕ್ಕಂತ ಒಂದು ಏನು ಉಗ್ರರದರಲ್ಲ, ಕೇವಲ ನರೇಂದ್ರ ಮೋದಿ ಅವರು ಬೆಳಗ್ಗೆ ಎದ್ದ ತಕ್ಷಣ ಅವರು ನರಕಕ್ಕೆ ಕಳಿಸಿದ್ರು ಅಂತಕ್ಕಂಥ ವಿಚಾರ ನಾವು ಒಂದು ಇವತ್ತು ನಮ್ಮಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರು ಒಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ತಾಯಂದಿರು ಹೇಳ್ರಿ, ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಆ ದೃಷ್ಟಾಂತ ಏನು ಅಂತಂದ್ರೆ, ಭಗತ್ ಸಿಂಗ್ ನೇಣಿಗೆ ಹಾಕ್ತಿರ್ತಾರ, ಅವಾಗ ತಾಯಿ ಗರ್ಭವತಿ ಬಹಳ ಅಳತಾ ಇರ್ತಾಳೆ. ಒಂದು ಏನು ಮಗನ ಕಾರುಣ್ಯ ವಾತ್ಸಲ್ಯದಿಂದ ನನ್ನ ಮಗ ನನ್ನ ಕಣ್ಣ ಎದುರಿಗೆ ಜೀವ ಬಿಡ್ತಾ ಇದನಲ್ಲ ಅಂತಕ್ಕಂಥ ಒಂದು ಭಾವದಿಂದ ಅಳತಿರ್ಲಿಲ್ಲ, ಆದ್ರೂ ಬಹಳ ದುಃಖದಿಂದ ಅಳತಿರ್ತಾಳ. ಅವಾಗ ಭಗತ್ ಸಿಂಗ್ ತಳಗಡೆ ಬಂದು ಮಾತಾಡ್ತಾನೆ, ಏನು ಅಂತಂದ್ರೆ, ನೋಡವ ತಾಯಿ, ಭಗತ್ ಸಿಂಗ್ ತಾಯಿ ಹೇಳೋದ, ಇವತ್ತು ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ತಾಯಿ ಹೇಳೋದ ಅಂತ ಕೇಳ್ತಾನ. ಆಗ ಆ ತಾಯಿ ಹೇಳ್ತಾಳ ಏನು ಅಂತಂದ್ರೆ, ನೋಡಪ್ಪ ನಾನು ಇವತ್ತ ನನ್ನ ಮಗ ಸಾಯಾಗತ್ತಾನ ಅಂತೇಳಿ ನಾನು ಅಳಗತ್ತಿಲ್ಲ, ನನ್ನ ಮಗ ಸಾಯಾಗತ್ತಾನ ಅಂತೇಳಿ ಅಳಗತ್ತಿಲ್ಲ, ಇವತ್ತ ನನಗ ದೇವರ ಮೇಲೆ ಸಿಟ್ಟ ಬಂದ ಅಳಗತ್ತೀನಿ. ಯಾಕಂತಂದ್ರ ದೇಶಕ್ಕಾಗಿ ಈ ಒಂದು ಸಮಾಜಕ್ಕಾಗಿ ಇವತ್ತು ನನ್ನ ಮಗನಿಗೆ ನನ್ನ ಗರ್ಭಕ್ಕ ಒಂದೇ ಮಗ ಹೆರುವಂತಹ ತಾಕತ್ತು ಕೊಟ್ಟಿದೀ, ಇನ್ನು 10 ಮಗು ಹೆರುವಂತಹ ಮಕ್ಕಳನ್ನ ಗಂಡು ಮಕ್ಕಳನ್ನ ಹೆರುವಂತ ತಾಕತ್ತು ಕೊಟ್ಟಿದ್ದೆ ಅಂತಂದ್ರೆ ನಮ್ಮ ದೇಶದ ತಾಕತ್ತನ್ನು ನಾವು ಹರಿಬಿಡ್ತಾಯಿರ್ತದೆ. ಅದಕ್ಕಾಗಿ ನಾವೆಲ್ಲ ತಾಯಂದ್ರು ಇವತ್ತೇನದರಲ್ಲ, ಎಲ್ಲರೂ ಕೂಡ ಆ ತಾಯಿಯ ಆದರ್ಶವಾಗಿರಬೇಕಂತಕ್ಕಂಥ ವಿಚಾರವನ್ನ ಹೇಳ್ತಾ, ಇವತ್ತಿರ್ತಕ್ಕಂಥ ಎಲ್ಲ ಯುವಕರು ಇವತ್ತೇನಿದಿರಲ್ಲ ಇಲ್ಲಿ, ನಾವು ಪ್ರತಿಯೊಬ್ಬರು ನೋಡ್ರಿ, ನನ್ನ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಮತ್ತೆ ಏನೋ ಇನ್ನಿತರೆ ಅಧಿಕಾರಿಗಳಾಗಬೇಕಂತಕ್ಕಂಥ ರಾಜಕಾರಣಿ ಆಗಬೇಕು ಅನ್ನುವಂಥದ್ದು ನೀವು ಬೈಕೆಯನ್ನ ಇಟ್ಕೋಬೇಡ್ರಿ. ಹೆಮ್ಮೆಯಿಂದ ಹೇಳ್ಕೋರಿ, ನಾನೊಬ್ಬ ಸೈನಿಕ ಆಗ್ತೇನೆ, ನಾನೊಬ್ಬ ದೇಶಕ್ಕಾಗಿ ಮರಣವನ್ನ ಆಪ್ತೇನೆ ಅಂತಕ್ಕಂಥ ವಿಚಾರವನ್ನ ಹೋರಾಡಿ ಧೈರ್ಯವಂತ ಭಾರತ ಮಾತೆಯ ಪಾದದಲ್ಲಿ ಅಡಗುತ್ತೇನೆ ಅಂತಕ್ಕಂಥ ವಿಚಾರ ನೀವೆಲ್ಲರೂ ಕೂಡ ಮನದಲ್ಲಿ ಇಟ್ಕೊಳ್ಳಿ. ಇವತ್ತು ನೀವು ಯಾರೇ ಇಂಜಿನಿಯರ್ ಆಗ್ಲಿ, ಡಾಕ್ಟರ್ ಆಗ್ಲಿ,
ಆಗ್ಬಾರ್ದು ಅಂತಕ್ಕಂತ ವಿಚಾರವನ್ನ ಹೇಳ್ತಾ ಆಗ್ರಿ. ಆದ್ರ ಎಲ್ರೂ ಕೂಡ ನಾನು ಅದೇ ಆಗ್ಬೇಕು, ಇವತ್ ನಾನು ಆಗ್ಲಿಲ್ಲ ಅಂತಕ್ಕಂತ ದುರಾಸೆ ಪಡಬೇಡ್ರಿ. ಇಂತಹ ಸರ್ಕಾರಗಳು ಇವತ್ತೇನದವಲ್ಲ, ಇಂತಹ ಹುದ್ದೆಗಳದವ. ದೇಶಕ್ಕಾಗಿ ನಾವು ಇವತ್ತು ದೇಶಕ್ಕಾಗಿ ಜೀವ ಮಾಡ್ತಾ ಇದೀವಿ. ಇವತ್ ದೇಶ ನಮ್ಗೆಲ್ಲ ಕೊಟ್ಟಿದೆ, ನಾವು ದೇಶಕ್ಕೆ ಏನಾದ್ರೂ ಕೊಡಬೇಕು ಅಂತಂತಕ್ಕಂತ ವಿಚಾರ ಬಂದಾಗ ನೀವು ಸೈನಿಕರಾಗಿ ದೇಶಕ್ಕಾಗಿ ಹೋರಾಡ್ರಿ ಅಂತಕ್ಕಂತ ವಿಚಾರವನ್ನ ಹೇಳ್ತಾ ನಮ್ಗೆಲ್ಲರೂ ಕೂಡ ಇವತ್ತು ವಿಜಯೋತ್ಸವ ಬಹಳ ಅದ್ಭುತವಾಗಿರ್ತಕ್ಕಂತಹ ದಿನ ಇವತ್ತು ನರೇಂದ್ರ ಮೋದಿ ಅವರು ಇನ್ನು ಕೂಡ ನರೇಂದ್ರ ಮೋದಿ ಅವರು ಇನ್ನು ಏನವ್ರು ಎಲ್ಲಿ ಕೊಡು ನನಗೆ ಬೆಳ್ಳಿ ಕೂಡ ನಮ್ಮ ಮಕ್ಕಳ ಹಂಗ ಕಲಸು ಹಿಂಗ ಕಲಸು ಅಂತ ಪ್ರಾರ್ಥನೆ ಮಾಡ್ಕೋಬೇಡ್ರಿ. ಮೊದಲನೇದ ಎದ್ದ ತಕ್ಷಣ ಒಂದು ಪ್ರಾರ್ಥನೆ ದೇವರಲ್ಲಿ ಏನ್ ಮಾಡ್ಕೋರಿ ಅಂತಂದ್ರ, ಇವತ್ತ ನನ್ನ ಗಡಿ ಕಾಯ್ತಿರ್ತಕ್ಕಂತ ಸೈನಿಕ ಏನದನಲ್ಲ ಅವನಿಗೆ ಒಂದಿಷ್ಟು ತಾಕತ್ತು ಕೊಡು ದೇವ್ರೆ, ಅವನು ಹೋರಾಡುವಂತಹ ಧೈರ್ಯ ಕೊಡು ದೇವ್ರೆ ಅಂತ ಮೊದಲನೇ ಪ್ರಾರ್ಥನೆ ನಮ್ದಾಗಿರ್ಬೇಕು. ಎರಡನೇ ಪ್ರಾರ್ಥನೆ ಏನು ಅಂತಂದ್ರ ರೈತರು ಎರಡನೇ ಪ್ರಾರ್ಥನೆ ಇವತ್ತಿರ್ತಕ್ಕಂತ ನಮ್ಮ ರೈತರಿಗೆ ಒಳ್ಳೆಯ ಮಳೆ ತಕ್ಕಂಗ ಬೆಳೆ ತಕ್ಕಂಗ ಬೆಲೆ ಕೊಟ್ಟು ಕಾಪಾಡು ಭಗವಂತ ಅಂತೀವಿ. ಎರಡು ನಾವು ಬೇಡಿಕೆಯನ್ನ ದೇವ್ರ ಮುಂದೆ ಇಟ್ಕೊಂಡು ನಾವು ಕುಂತ್ಕೊಂಡಿವಿ ಅಂತಂದ್ರ ನಮ್ಮ ದೇಶ ಇವತ್ತ ನಮ್ಮ ಗುರು ನಮ್ಮ ಭಾರತ ಜಗದ್ಗುರು ಭಾರತ ಆಗ್ಲಿಕ್ಕೆ ಸಾಧ್ಯ ಅದ ಅಂತಕ್ಕಂತ ವಿಚಾರವನ್ನ ಹೇಳ್ತಾ ನಾವೆಲ್ಲರೂ ಕೂಡ ಇವತ್ತ ಏನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಾರಲ್ಲ, ಇಂತಹ ಒಂದು ಸೈನಿಕರ ಮೇಲೆ ಇರತಕ್ಕಂಥ ಅಭಿಮಾನ, ದೇಶದ ಮೇಲೆ ಇರತಕ್ಕಂತ ಅಭಿಮಾನ ಸದಾ ಹೀಗೆ ಇರ್ಲಿ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇವತ್ತೆಲ್ಲರೂ ಕೂಡ ಸೈನಿಕರಿಗೆ ನಾವು ಅಭಿನಂದನಾ ಕಾರ್ಯಕ್ರಮವನ್ನು ಸಲ್ಲಿಸಿದ್ವಿ. ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಒಂದು ಚಾನೆಲ್ಗಳವರಾಗ್ಲಿ, ತಮ್ಮಲ್ಲಿರ್ತಕ್ಕಂಥ ಎಲ್ಲ ಮಹಾಶಿವಾಲಯದ ಸದ್ಭಕ್ತರಿಗಾಗ್ಲಿ, ಭಾರತೀಯರು ತಮ್ಮೆಲ್ಲರಿಗೂ ಕೂಡ ಇಲ್ಲಿರ್ತಕ್ಕಂಥ ಕಾರ್ಯಕ್ರಮ ಭಾಗವಹಿಸಿದಾರಲ್ಲ, ಈ ಒಂದು ಕಾರ್ಯಕ್ರಮ ಭಾಗಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನ ಕೋರ್ತಾ ಬೋಲೋ ಭಾರತ್ ಮತಾ ಕಿ ಜೈ, ಭಾರತ್ ಮತಾ ಕಿ ಜೈ, ಭಾರತೀಯ ಸೈನಿಕರಿಗೆ ಜೈ, ಭಾರತೀಯ ಸೈನಿಕರಿಗೆ ಜೈ, ವಂದೇ ವಂದೇ.